ಮಾಡಿರುವ ಕಾರ್ಯವನ್ನು ಮೆಚ್ಚಿಕೊಂಡು ಅವರು ಅದನ್ನು ಒಪ್ಪಿಕೊಂಡು ಮುಖ್ಯಮಂತ್ರಿಗಳಿಂದ ಒಪ್ಪಿಗೆ ಪಡೆದು ಅದನ್ನು ಜಾರಿಗೆ ತಂದರು. ನಿಮ್ಮೆಲ್ಲರ ಅಕೌಂಟಿಗೆ 5,000 ಹಿಡಿದು 20,000 ನಿಮ್ಮ ಅಕೌಂಟ್ ಜಮಾ ಆಗಿದ್ದೇ ಇಲ್ಲ. ಯಾರಿಂದ ಆಯ್ತು? ಅದು ಗುರುಗಳಿಂದ ಅಲ್ಲ ಆಗಿರೋದು. ಅದು ಗುರುಗಳ ಮೇಲಿನ ಶ್ರದ್ಧಾ ಭಕ್ತಿ ಮುಖ್ಯಮಂತ್ರಿಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಇರೋದ್ರಿಂದ ಆಯ್ತು. ಅದು ಇನ್ನೂ ಮುಂದೆ ಮಾಡಬೇಕಾದಂಥ ಕೆಲಸ ಕಾರ್ಯಗಳು ಬಹಳ ಇವೆ. ಹೀಗೆ ನೀವು ವಿಲಕ್ಷಣವಾಗಿ ವರ್ತಿಸಬಾರದು. ಚುನಾವಣೆ ಬರುತ್ತೆ ಹೋಗುತ್ತೆ ಅದು ಮುಖ್ಯ ಅಲ್ಲ. ಪ್ರಜ್ಞಾವಂತರಾಗಿ ನೀವು ಬಾಳೋದನ್ನು ನೀವು ಕಲ್ತ್ಕೊಳ್ಬೇಕು. ಅದೇ ಹುಣ್ಣಿಮೆ, ಹುಣ್ಣಿಮೆಯ ಸಂದೇಶ ಅದು. ನಮ್ಮ ಮೇಲೆ ಅಪಾರ ಗೌರವವಿರತಕ್ಕಂಥ ಶಿಷ್ಯರಾದಂಥ ಶಾಮನೂರು ಶಿವಶಂಕರಪ್ಪನವರು ತುಂಬ ಅಭಿಮಾನದಿಂದ ಹೇಳಿದರು, ನಮ್ಮ ಗುರುಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿನ ಕೂಡ ಹಾಗೆ ಶಿಫಾರಸು ಮಾಡಬೇಕು ಅಂತ. ನೀನು ಚಪ್ಪಾಳೆ ತಟ್ಬಿಡಪ್ಪ, ಶಿಫಾರಸು ಮಾಡಬೇಕು ಅಂತ ಅವರು ಹೇಳಿದರು, ಅಭಿಮಾನದಿಂದ ಹೇಳಿದರು. ನಾವು ಮುಖ್ಯಮಂತ್ರಿಗಳು ಹೇಳೋದು, ಅಂಥ ತಪ್ಪನ್ನು ನೀವು ಖಂಡಿತ ಮಾಡಬಾರದು. ನಿಜವಾದ ಭಾರತ ರತ್ನ ಯಾರು ಅಂತಂದರೆ, ಭಾರತಕ್ಕೆ ಅನ್ನ ಕೊಡತಕ್ಕಂಥ ರೈತರು ಇಲ್ಲೆಲ್ಲ ಇರ್ತಕ್ಕಂಥ ಭಾರತ ರತ್ನರು. ಇವರಿಗೆ ನೀರು ಕೊಡೋ ಕೆರೆಯನ್ನು ತುಂಬಿಸಿ ಬಂಗಾರದಂಥ ಬೆಳೆಯನ್ನು ಬೆಳೆಯುವಂತೆ ನೀವು ನೆರವಾಗಿಬಿಟ್ರೆ ಇದಕ್ಕಿಂತ ದೊಡ್ಡ ಭಾರತ ರತ್ನ ಮತ್ತೊಂದು ಇಲ್ಲ ಅಂತ ನಾವು ಭಾವಿಸ್ತೀವಿ. ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಂದಿಸಿ ಜಗಳೂರಿನ 46 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಮಹತ್ ಯೋಜನೆಯನ್ನು ಈಗಾಗಲೇ ಅವರು ಮುಂದಿನ ಬರುವ ಬಜೆಟ್ನಲ್ಲಿ ಖಂಡಿತ ಸೇರ್ಪಡೆ ಮಾಡ್ತಾರೆ ಎನ್ನುವ ಆಶೆ ನಮ್ಮದಾಗಿದೆ, ಅಪೇಕ್ಷೆ ನಮ್ಮದಾಗಿದೆ. ಅದೇ ರೀತಿ ಹರಿಹರದಿಂದ ಸಿರಿಗೆರೆಯವರೆಗೆ ಮತ್ತೊಂದು ಪ್ಯಾರಲಲ್ ಆಗಿ ಈಗ 23 ಕೆರೆ ಯೋಜನೆ ಏನಿದೆ ಅದು ಇನ್ನೂ ಪೂರ್ಣ ಯಶಸ್ವಿ ಆಗಿಲ್ಲ. ಅದಕ್ಕೆ ಪೂರಕವಾಗಿ ಪ್ಯಾರಲಲ್ ಆಗಿ ಇನ್ನೂ 33 ಕೆರೆಗಳಿಗೆ ಮತ್ತೊಂದು ಯೋಜನೆಯನ್ನು, ಏತ ನೀರಾವರಿ ಯೋಜನೆಯನ್ನು, ಇವೆರಡನ್ನೂ ಸಹ ನೀವು ನಾಳೆ ಬರುವ ಬಜೆಟ್ನಲ್ಲಿ ಸೇರ್ಪಡೆ ಮಾಡ್ತೀರಾ ಅಂತ ನಾವು ತುದಿಗಾಲಿನ ನಿಂತು ಕಾಯ್ತಾ ಇದ್ದೀವಿ ಅಂತ ನಿಮ್ಮ ಪರವಾಗಿ ಅವ್ರ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀವಿ. ಈಗ ತಾನೇ ಇಲ್ಲಿ ಸಭೆಯಲ್ಲಿ ಬಂದು ಕುಳಿತ ತಕ್ಷಣವೇ ನಾವು ಇಲ್ಲಿ ಯಾವುದಾದ್ರು ಸೈನಿಕ ಹುಳ ಅಂತ ಏನಿದೆ ಆ ಸೈನಿಕ ಹುಳದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ. ತಟ್ಟನೆ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳನ್ನು ಕರೆದು ಅಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ನಿನ್ನೆಯೇನು ಗಂಗಾರಾಮ್ ಬಡೇರೆ ಅವರು ಬಂದು ಹೋಗಿದ್ದರು, ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಉನ್ನತ ಅಧಿಕಾರಿಗಳು, ಅವ್ರಿಗೆ ಮಾತನಾಡಿ ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ತಗೊಂಡು 50,000